ವಿಷ್ಣುಪುರಮಲ್ಲಿ ಹರಿ ಎಂಬ ಬಡ ರೈತ ಇದ್ದ. ಅವ್ರಿಗೆ ಸುಮಾರಾಗಿ 40 ವರ್ಷ ವಯಸ್ಸಿರತ್ತೆ. ಆತನ ಹೆಂಡತಿ ಹೆಸರು ರಾಧಾ, ಒಬ್ಬನೇ ಮಗ ಹೆಸರು ಮೋಹನ್. ಇಬ್ಬರು ತುಂಬ ಒಳ್ಳೆಯವರು. ಹರಿಗೆ ಅವರಿಬ್ಬರು ಅಂದರೆ ತುಂಬ ಪ್ರೀತಿ. ಮೋಹನ್ 10ನೇ ಕ್ಲಾಸ್ ಓದ್ತಿದ್ದಾನೆ. ಮೋಹನ್ ಯಾವಾಗಲೂ ಅವನ ಓದ್ಗೋಸ್ಕರ ತುಂಬ ಯೋಚನೆ ಮಾಡ್ತಿದ್ದ. ಒಂದಿನ, ಏನ್ರಿ ನಮ್ಮ ಹುಡುಗ 10ನೇ ಕ್ಲಾಸ್ ಓದ್ತಾ ಇದ್ದಾನೆ, ಚೆನ್ನಾಗಿ ಓದಬೇಕು ಅನ್ನೋ ಯೋಚನೆಯಲ್ಲಿದ್ದಾನೆ. ನಾವು ಮೊದಲೇ ಹೊಲದ ಮೇಲೆ ತುಂಬ ಸಾಲ ಮಾಡಿದ್ದೀವಿ, ಅದರಲ್ಲೂ 5 ವರ್ಷಗಳಿಂದ ಸ್ವಲ್ಪನೂ ಆದಾಯನೇ ಇಲ್ಲ. ಈ ಸಾಲದಿಂದ ನಮ್ಮನ್ನು ಸಾವೇ ಕಾಪಾಡಬೇಕು. ಪಾಪ ಮೋಹನ್ನ ನೋಡಿದ್ರೆ ತುಂಬ ಅಯ್ಯೋ ಅನಿಸುತ್ತೆ ರೀ. ಏನೋ ಒಂದು ಮಾಡ್ರಿ ರಾಧಾ, ನನ್ನ ಮಗನನ್ನು ಡಾಕ್ಟರ್ ಓದಿಸ್ಬೇಕಂತ ಇದೆ. ಅವನು ದೊಡ್ಡ ಡಾಕ್ಟರಾಗಿ ಪ್ರಜೆಗಳಿಗೆ ಸೇವೆ ಮಾಡಬೇಕು ಅಂತ ಅಂದ್ಕೊಳ್ತಿದ್ದೀನಿ. ಆದರೆ ನನ್ನ ಕರ್ಮ, ಅವನಿಗೇನು ಮಾಡೋಕ್ಕಾಗದೇ ಇರೋ ಅಸಮರ್ಥ ನಾನು. ತಂದೆ ಆಗಿ ನಾನು ನಿಜಕ್ಕೆ ಬದುಕಿರೋದೇ ಅಸಾಧ್ಯ. ನನ್ನಿಂದ ಅವನು ಅಷ್ಟು ಕಷ್ಟಪಡ್ತಿದ್ದಾನೆ, ಇದೆಲ್ಲ ನಾನು ನೋಡೋಕ್ಕಾಗ್ತಿಲ್ಲ. ಏನು ಮಾಡು ಅಂತೀರಾ? ತಂದೆ ಮಾತುಗಳು ಕೇಳಿದ ಮೋಹನ್ ಅಲ್ಲಿಗೆ ಬಂದು ಅವ್ರ ತಂದೆಯೊಂದಿಗೆ, ಅಪ್ಪ ಬೇಜಾರು ಮಾಡ್ಕೋಬೇಡಿ, ಚೆನ್ನಾಗಿ ಓದಿದ್ರೇ ಲೈಫಲ್ಲಿ ಸಕ್ಸಸ್ ಆಗ್ತೀವಿ ಅಂತ ಏನೂ ಇಲ್ಲ ಅಪ್ಪ. ಜ್ಞಾನ ಕೃಷಿ ಇದ್ದರೆ ಮನುಷ್ಯ ಏನು ಬೇಕಾದರೂ ಸಾಧಿಸ್ಬೋದು, ಎಲ್ಲ ಅದೇ ಸರಿ ಹೋಗತ್ತೆ. ನೀವು ಮಾತ್ರ ಕಷ್ಟಪಡಬೇಡಿ ಅಪ್ಪ. ಮೋಹನ್ ಮಾತುಗಳಿಗೆ ಹರಿ ಹಾಯಾಗಿ ನಿದ್ದೆ ಮಾಡ್ತಾನೆ. ಆದರೆ ಮೋಹನ್ ಮಲ್ಕೊಂಡಿಲ್ಲ, ಏನು ಮಾಡಬೇಕು ಅಂತ ಯೋಚನೆ ಮಾಡ್ತಾ ಇದ್ದಾನೆ. ಸರಿ ನಿದ್ದೆ ಹೇಗೋ ಬರ್ತಿಲ್ಲ ಅಂತ ಹಾಗೆ ನಡ್ಕೊಂಡು ಅಡವೆ ಒಳಗಡೆ ಹೋಗ್ತಾರೆ ಮಧ್ಯರಾತ್ರಿ. ಅದರಲ್ಲೂ ಹುಣ್ಣಿಮೆ ಆಗಿರೋದ್ರಿಂದ ಮಿಂಚುಹುಳ ಎಲ್ಲ ಹೊಳಿತಾ ಕಾಣಿಸ್ತಾ ಇದೆ, ಅದರಿಂದ ಅಡವಿಯೆಲ್ಲ ಬೆಳಕು. ಹಾಗೆ ನಡ್ಕೊಂಡು ಒಂದು ಹೊಲದ ಹತ್ರ ಹೋಗ್ತಾನೆ. ಆ ಹೊಲದಲ್ಲಿ ಕಲಂಗ್ರಿ ಹಣ್ಣು ಹೊಳಿತಾ ಕಾಣಿಸುತ್ತೆ. ಹೊಲದ ಒಳಗಡೆ ಹೋಗಿ ನೋಡಿದ್ರೆ ಅಲ್ಲೆಲ್ಲ ಚಿನ್ನದ ಕಲಂಗ್ರಿ ಹಣ್ಣು. ಮೋಹನ್ಗೆ ಏನೂ ಅರ್ಥ ಆಗಿಲ್ಲ, ಆದರೆ ಅದು ಮ್ಯಾಜಿಕಲ್ ವಾಟರ್ ಮೆಲನ್ ಅಂತ ಅರ್ಥ ಆಯಿತು. ಹೋಗಿ ಒಂದು ಕಲಂಗ್ರಿನ ಮುಟ್ಕೋತಾನೆ, ಅಷ್ಟೇ ಆ ಕಲಂಗ್ರಿ ಹಣ್ಣು ಮಾತಾಡುತ್ತೆ. ಮಿತ್ರ ಬಾ, ಹೇಗಿದೆಯಾ? ಇಷ್ಟು ದಿನಕ್ಕ ನೀವು ಬರೋದು, ನಾನು ನಿಮಗೋಸ್ಕರನೇ ನೋಡ್ತಾ ಇದ್ದೀನಿ. ಈ ಕಲಂಗ್ರಿ ಹಣ್ಣೆಲ್ಲ ನಿಮ್ಮದೇ, ನೀವಿದನ್ನು ಕುಯ್ದ್ರೆ ಅದರಿಂದ ಚಿನ್ನ ಹೊರಗಡೆ ಬರುತ್ತೆ, ಆ ಚಿನ್ನದಿಂದ ನಿಮ್ಮ ಕಷ್ಟಗಳೆಲ್ಲ ತೀರಿ ಹೋಗುತ್ತೆ. ನೀನು ಚೆನ್ನಾಗಿ ಓದ್ಕೋಬಹುದು, ನಿಮ್ಮಪ್ಪ ಸಾಲ ಎಲ್ಲ ತೀರಿಸ್ಬಿಡ್ಬೋದು. ನಮ್ಮನ್ನು ಹೊತ್ಕೊಂಡು ನೀನು ತಗೊಂಡು ಹೋಗು, ಇನ್ನು ನಮ್ಮ ಜೀವನ ಎಲ್ಲ ಬದಲಾಗ್ಬಿಡತ್ತೆ. ತಗೊಂಡು ಹೋಗು ಮಿತ್ರ, ಆದರೆ ಇದು ನನ್ನ ಹೊಲ ಅಲ್ಲ. ಹೋದ ಜನ್ಮದಲ್ಲಿ ನೀನು ನನ್ನ ಯಜಮಾನ, ಆದರೆ ನಿನ್ನ ಹೊಲದ ಮೇಲೆ ಆಸೆಯಿಂದ ನಿನ್ನ ಜಮೀನ್ದಾರು ಸಾಯಿಸ್ಬಿಟ್ರು. ಸ್ವಲ್ಪ ದಿನಗಳಿಗೆ ಆತನೂ ಸತ್ತು ಹೋದ. ಆಗ್ಲಿಂದ ನಾವು ಈ ಹೊಲಕ್ಕೆ ಕಾವಲು ಕಾಯ್ತಾ ಇದ್ದೀವಿ. ನಾವು ರಾತ್ರಿನೇ ಕಾಣಿಸ್ತೀವಿ, ಹಗಲು ಬಂದು ನೋಡಿದ್ರೆ ಇಲ್ಲಿ ಮಣ್ಣಿನ ದೀಪ ಬಿಟ್ಟರೆ ಏನೂ ಕಾಣಿಸಲ್ಲ. ಆಲಸ್ಯ ಮಾಡಬೇಡ, ನಮ್ಮನ್ನು ಕರ್ಕೊಂಡು ಹೋಗು, ಇಲ್ದಿದ್ರೆ ಮತ್ತೆ ಬೆಳಗ್ಗೆ ಆಗುತ್ತೆ. ಇನ್ನು ಮೋಹನ್ ಮೂಟೆ ತುಂಬ ತರಕಾರಿ ಕುಯ್ದು ಮನೆಗೆ ತರ್ತಾನೆ. ಮನೆಗೆ ಬಂದು ಕಲಂಗ್ರಿ ಕುಯ್ದು ನೋಡಿದ್ರೆ ಮನೆಯೆಲ್ಲ ಚಿನ್ನದಂತೆ ತುಂಬೋಗ್ಬಿಡುತ್ತೆ. ಆದ್ದರಿಂದ ನೋಡ್ತಾ ಇದ್ದ ಹಾಗೆ ಮೋಹನ್ ಕುಟುಂಬ ಊರಲ್ಲಿ ಎಲ್ಲರಿಗಿಂತ ಧನವಂತರಾಗೋಗ್ತಾರೆ. ಮಾಯಾ ಮೀನಿನ ಗಿಡ. ಪ್ರತಾಪ್ಗರ್ ಎಂಬ ಊರಲ್ಲಿ ಸುಖಿ ಎಂಬ ಮೀನು ಹಿಡಿಯೋನು ಇರ್ತಿದ್ದ. ಪಾಪ ಆತನ ದುರದೃಷ್ಟ ಏನೋ ಗೊತ್ತಿಲ್ಲ, ಸಮುದ್ರದಲ್ಲಿ ಮೀನಿನ ಬೇಟೆಗೆ ಹೋದರೆ ಬಲೆಯಲ್ಲಿ ಒಂದು ಮೀನೂ ಬೀಳ್ತಿರ್ಲಿಲ್ಲ. ಬರೀ ಕೈಯಲ್ಲಿ ಮನೆಗೆ ಬರ್ತಿದ್ದ. ಯಾವಾಗಲಾದರೂ ಒಂದು ವಾರದ ಮೀನು ಹಿಡಿದ್ರೆ ಮನೆಯಲ್ಲಿ ಅಡುಗೆ ಮಾಡೋಕ್ಕೆ ಸರಿ ಹೋಯ್ತು. ಅವ್ರ ಹೆಂಡತಿ ವರಾಲು ಗಂಡ ಕೈಲಾಗದೇ ಇರೋ ತನದಿಂದ ಮನೆ ನಡೆಯೋದಕ್ಕೆ ಅಕ್ಕಪಕ್ಕದ ಮನೆಯಲ್ಲಿ ಕೆಲಸ ಮಾಡೋಳು. ಒಂದಿನ ಕೋಪವಾಗಿ ವರಾಲು ಅವಳ ಗಂಡನ ಹತ್ರಕ್ಕೆ ಬಂದು ಹೀಗಂತಾಳೆ, ನನ್ನ ಕರ್ಮ ಅಂತ ನಾನು ನಿನ್ನ ಮದುವೆ ಆಗದೆ. ಮನೆಯಲ್ಲಿರೋರು ಹೇಳ್ತಾನೇ ಇದ್ದಾರೆ ಅವನ ದುರದೃಷ್ಟವಂತ ಅವನ ಮದುವೆ ಆಗಬೇಡ ಅಂತ. ಆದರೆ ನನ್ನ ಕಣ್ಣಿಗೆ ನೀನೇ ಇಷ್ಟ, ಅದೆ ನನಗೆ ಬುದ್ಧಿ ಇಲ್ಲ. ನಿನ್ನಂಥ ಕೈಲಾಗದೆ ಇರೋ ದದ್ದಮ್ಮನ ಮದುವೆ ಅದೆ, ನಿನ್ನ ಬಿಟ್ಬಿಟ್ಟು ಓಡೋಗ್ಬೇಕು ಅಂತ ಅನ್ನಿಸ್ತಿದೆ ನನಗೆ. ಕನಿಷ್ಠ ಮನೇನ ನೋಡ್ಕೊಳ್ಳೋದು ನಿನ್ನ ಕೈಯಲ್ಲಾಗಲ್ಲ. ನಾನೇ 4 ಮನೆಯಲ್ಲಿ ಕೆಲಸ ಮಾಡಿ ಮನೇನ ಕಳೀತಿದ್ದೀನಿ, ಆದರೆ ನಿನಗೆ ಯಾವ ಕೆಲಸನೂ ಆಗಲ್ಲ. ನನ್ನ ಮೇಲೆ ನಿನಗೆ ಪ್ರೀತಿನೇ ಇಲ್ಲ, ನನಗೆ ಮಕ್ಕಳೂ ಇಲ್ಲ. ಇದೇ ಕೊನೆ ಸತಿ ಹೇಳ್ತಿರೋದು, 1 ತಿಂಗಳಲ್ಲಿ ಸರಿ ಹೋದರೆ ಸರಿ, ಇಲ್ದಿದ್ರೆ ನಾನು ಇನ್ಯಾರನ್ನಾದರೂ ಮದುವೆ ಮಾಡಿಕೊಂಡು ಹೊರಟೋಗ್ತೀನಿ, ಹುಷಾರು. ಆದರೆ ವರಾಲು, ನೀನು ಇಲ್ದಿದ್ರೆ ನಾನು ಇರೋಕ್ಕಾಗಲ್ಲ. ಎಷ್ಟು ಪ್ರಯತ್ನ ಮಾಡಿದ್ರೂ ಮೀನು ಹಿಡಿಯೋಕ್ಕಾಗ್ತಿಲ್ಲ. ಏನು ಮಾಡಲಿ ಹೇಳು, ನೀನಂದರೆ ತುಂಬ ಪ್ರೀತಿ ಇದೆ ನನಗೆ, ನನ್ನ ಬಿಟ್ಟು ಹೊರಟೋಗ್ಬೇಡ. ಪ್ರೀತಿ ಅಂತ ಕೂತ್ಕೊಂಡ್ರೆ ಹೊಟ್ಟೆ ತುಂಬಲ್ಲ, ಯಾರಿಗಾದರೂ ಎಲ್ಲ ಇರೋವಾಗೆ ಪ್ರೀತಿ ಗೀತಿ. ಪ್ರೀತಿ ಒಂದಿದ್ದರೆ ಹಸಿವು ತೀರಲ್ವಲ್ಲ,
ಒಂದ್ ತಿಂಗಳ ಟೈಮ್ ಕೊಟ್ಟಿದ್ದೀನಿ ನಿನಗೆ, ನಂತರ ಇನ್ನ ನಿಮ್ಮ ಇಷ್ಟ, ನಾನಾದ್ರೆ ಹೊರಟೋಗ್ತೀನಿ. ಈಗಲೇ ತುಂಬಾ ಕಷ್ಟಪಟ್ಟಿದ್ದೀನಿ, ಇನ್ಮೇಲೆ ನಿಮ್ ಜೊತೆ ಇರೋದು ನನ್ನ ಕೈಯಲ್ಲಿ ಆಗಲ್ಲ. ಹೆಂಡತಿ ಮಾತುಗಳಿಗೆ ಸುಖಿ ತುಂಬಾ ನೋವು ಪಡ್ಕೊಂಡು ಸಮುದ್ರ ಹತ್ರಕ್ಕೆ ಹೋಗ್ತಾನೆ. ಆತನ್ಗೇನೂ ತೋಚ್ತಾ ಇಲ್ಲ. ಸಮುದ್ರದ ಮಧ್ಯ ಕೂತ್ಕೊಂಡು ತುಂಬಾ ನೋವು ಪಡ್ತಾ ಜೋರಾಗಿ ಕಿರ್ಚುತ್ತಾ ಸಮುದ್ರದೊಂದಿಗೆ ಹೀಗಂತಿದ್ದಾನೆ, ಓ ಸಮುದ್ರ ದೇವತೆ, ನನ್ನ ಮೇಲೆ ದಯೆ ಇಲ್ವಾ? ನನ್ನ ಮೇಲೆ ದಯೆ ತೋರಿಸು, ನನಗೆ ಈ ಕಷ್ಟ ತಪ್ಪಲ್ವಾ? ನಾನು ನಿನಗೇನು ಅಪಕಾರ ಮಾಡಿದೆ? ನನ್ನ ಹೆಂಡತಿ ಅಂದರೆ ನನಗೆ ತುಂಬ ಇಷ್ಟ, ಆಕೆ ಇಲ್ಲ ಅಂದರೆ ನಾನು ಬದುಕೋಕ್ಕಾಗಲ್ಲ. ಆಕೆ ಒಂದು ತಿಂಗಳ ನಂತರ ನನ್ನ ಬಿಟ್ಟು ಹೊರಟೋಗ್ತೀನಿ ಅಂತಿದ್ದಾಳೆ, ಆದರೆ ನಾನು ಇವತ್ತೇ ಸತ್ತು ಹೋಗ್ತೀನಿ. ನನಗೆ ಸಹಾಯ ಮಾಡದಿದ್ದರೆ ನಾನು ಈಗಲೇ ಸತ್ತು ಹೋಗ್ತೀನಿ. ಇಷ್ಟು ವರ್ಷಗಳಿಂದ ನಿನ್ನ ನಂಬಿಕೊಂಡು ಬದುಕ್ತಾ ಇರೋದಕ್ಕೆ ನನಗೆ ನೀನು ಎಂಥ ಸಹಾಯನೂ ಮಾಡ್ತಿಲ್ಲ. ಅದಕ್ಕೆ ನಾನು ಸತ್ತು ಹೋದ್ರೇ ಎಲ್ಲದಕ್ಕೂ ಪರಿಷ್ಕಾರ ಸಿಗುತ್ತೆ. ಇಷ್ಟರಲ್ಲಿ ಸಮುದ್ರ ದೇವತೆ ಪ್ರತ್ಯಕ್ಷ ಆಗಿ, ಏನಪ್ಪ ನಿರಾಶೆ ಆಗಬೇಡ, ಈ ದಿನ ತನಕ ನಿನಗೆ ಪರೀಕ್ಷೆ ಇಟ್ಟಿದ್ದೀನಿ, ನಿನಗೆ ದೋಷ ಇರೋದು, ಅದಕ್ಕೆ ಮೀನುಗಳು ಹಿಡಿಯೋಕ್ಕಾಗ್ತಿರ್ಲಿಲ್ಲ, ಇವತ್ತಿಂದ ಆ ದೋಷ ಹೋಯಿತು. ನೀನು ಹೀಗೆ ಸ್ವಲ್ಪ ದೂರ ಹೋದರೆ ಒಂದು ಮಾಯಾ ಮೀನಿನ ಮರ ಇರುತ್ತೆ, ಅದು ನಿನಗೆ ಬಿಟ್ಟರೆ ಯಾರಿಗೂ ಕಾಣಿಸಲ್ಲ, ಅದು ಚಿನ್ನದ ಮೀನುಗಳು, ಅದನ್ನು ಜಾಸ್ತಿ ರೇಟ್ಗೆ ಮಾರ್ಕೋ. ನೀನು ಚೆನ್ನಾಗಾಗಿ ಬೇರೆಯವ್ರಿಗೂ ಸಹಾಯ ಮಾಡು, ನನ್ನ ನಂಬ್ಕೊಂಡವ್ರಿಗೆ ಯಾವತ್ತು ನಾನು ಅನ್ಯಾಯ ಮಾಡೋದಕ್ಕೆ ಬಿಡಲ್ಲ, ತಥಾಸ್ತು. ಹಾಗಂತ ಹೇಳಿ ವರ ಕೊಟ್ಟು ದೇವತೆ ಮಾಯೆ ಆಗೋದ್ಲು. ಸುಖಿ ತುಂಬ ಸಂತೋಷಪಟ್ಟು ಹಾಗೆ ಸ್ವಲ್ಪ ದೂರ ಹೋದ್ಮೇಲೆ ಅಲ್ಲಿ ಆತನಿಗೆ ಮಾಯಾ ಮೀನಿನ ಮರ ಕಾಣಿಸುತ್ತೆ. ಆ ಮೀನುಗಳನ್ನು ತಗೊಂಡು ಅವನ ಹಡಗಿಗೆ ಹಾಕ್ಕೊಂಡು ಆ ಮಾಯಾ ಚಿನ್ನದ ಮೀನುಗಳನ್ನು ತಗೊಂಡು ಹೋಗಿ ಶಾಪಲ್ಲಿ ಮಾರಿದ್ರೆ ಆತನಿಗೆ ತುಂಬ ಹಣ ಬರುತ್ತೆ. ಆ ಹಣ ಎಲ್ಲ ತಗೊಂಡು ಹೋಗಿ ಅವನ ಹೆಂಡತಿಗೆ ತೋರಿಸ್ತಾನೆ ಸುಖಿ. ವರಾಲು ಗಂಡನನ್ನು ಕ್ಷಮಿಸು ಅಂತ ಕೇಳ್ಕೊತಾಳೆ. ಇನ್ನು ವರಾಲು ಸಹ ತುಂಬ ಸಂತೋಷ ಪಡ್ತಾಳೆ. ಸುಖಿ ದಿನ ಮರದ ಹತ್ರಕ್ಕೆ ಹೋಗಿ ಚಿನ್ನದ ಮೀನುಗಳನ್ನು ತಗೊಂಡು ಮಾರ್ಕೆಟಲ್ಲಿ ತುಂಬ ಲಾಭಗಳಿಗೆ ಮಾರ್ತಿದ್ದ. ಆ ಹಣದಿಂದ ಬಡವರಿಗೆ ಸಹಾಯ ಮಾಡ್ತಿದ್ದ. ಹೀಗೆ ಸಮುದ್ರ ದೇವತೆಯಿಂದ ನೋಡ್ತಾ ಇದ್ದ ಹಾಗೆ ಸುಖಿ ತುಂಬ ದೊಡ್ಡ ಧನವಂತ ಆಗ್ಬಿಡ್ತಾನೆ.